ಇದು ಬೆಂಕಿ ಸತ್ಯ ನ್ಯೂಸ್ 18 ನ ಬಿಗ್ ಕವರೇಜ್ ನಾನು ಶರ್ಮಿತಾ ಶೆಟ್ಟಿ ಬೆಂಗಳೂರು ಗಲಭೆ ಸಂಬಂಧ ಮತ್ತೋರ್ವನ ಬಂಧನ ಆಗಿದೆ ಮತ್ತೊಬ್ಬ ಎಸ್ಟಿಪಿಐ ಕಾರ್ಯಕರ್ತನನ್ನ ಬಂಧಿಸಲಾಗಿದೆ ಈತ ಮನೆಯಲ್ಲೇ ಮಲಗಿದ್ದ ವಾಜೀರ್ ಅಂತ ಈತನ ಹೆಸರು ಸದ್ಯಕ್ಕೆ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧಿಸಿದ್ದಾರೆ ಗಲಭೆಗೆ ಯುವಕರನ್ನ ವ್ಯವಸ್ಥೆ ಮಾಡಿದಂತೆ ಈ ಆರೋಪಿ ಸೋ ಹಾಗಾಗಿ ಈ ಆರೋಪದ ಮೇಲೆ ಈತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಈತ ಹಣಕಾಸು ಜವಾಬ್ದಾರಿಯನ್ನ ನೋಡಿಕೊಳ್ಳತಾ ಇದ್ದ ಅಂತ ಮೇಲ್ನೋಟಕ್ಕೆ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಸಿಸಿಬಿ ಪೊಲೀಸರು ಗಲಭೆಕೋರನನ್ನ ಬಂಧಿಸಿದ್ದಾರೆ ಮತ್ತೋರ್ವನನ್ನ ಇವತ್ತು ಅರೆಸ್ಟ್ ಮಾಡಿರೋದು ಹಾಗಾದ್ರೆ ಇಲ್ಲಿ ತನಕ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ನಾವು ತೋರಿಸ್ತಾ ಇದೀವಿ ಮತ್ತೊಬ್ಬ ಎಸ್ಟಿಪಿಐ ಕಾರ್ಯಕರ್ತನನ್ನ ಇದೀಗ ಬಂಧಿಸಿರೋದು ಸೋ ಇಲ್ಲಿ ತನಕ ಗೊತ್ತಾಗಿರೋದು ಯಾರ್ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಯಾವ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಣ ಹಂಚಿಕೆ ಹೆಂಗೆಲ್ಲ ಆಯಿತು ಯುವಕರನ್ನ ಹೆಂಗೆ ಅವರು ಒಟ್ಟುಗೂಡಿಸಿದ್ರು ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಈಗ ಪೊಲೀಸರಿಗೆ ಲಭ್ಯವಾಗಿದೆ ಈ ಆಧಾರದ ಮೇಲೆ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಅದರ ಜೊತೆಯಲ್ಲಿ ಮತ್ತೊಬ್ಬ ಕಾರ್ಯಕರ್ತನನ್ನ ಎಸ್ಟಿಪಿಐ ಕಾರ್ಯಕರ್ತನನ್ನ ಬಂಧಿಸಿರೋದು ಆತ ಮನೆಯಲ್ಲಿ ಮಲಗಿದ್ದ ಅಂತ ಗೊತ್ತಾಗಿದೆ ಆತನನ್ನ ಹುಡುಕೊಂಡು ಹೋಗಿ ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ವಾಜೀರ್ ಅಂತ ಈತನ ಹೆಸರು ಈತನ ಮೇಲೆ ಗಂಭೀರ ಆರೋಪ ಇರೋದು ಈತ ಹಣ ಹಂಚಿಕೆ ಮಾಡಿದ್ದಾನೆ ಹುಡುಗರನ್ನ ಒಟ್ಟು ಸೇರಿಸಿದ್ದಾನೆ ಅನ್ನೋದು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ಹಾಜರಾಗಿರೋದು ನ್ಯಾಯಾಧೀಶರ ಮುಂದೆ 40 ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ ಅನ್ನೋ ಇನ್ಫಾರ್ಮೇಷನ್ ಲಭ್ಯವಾಗಿದೆ ಸೋ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಈಗ ಆರೋಪಿಗಳನ್ನು ಹಾಜರುಪಡಿಸಲಾಗಿರೋದು ನ್ಯಾಯಾಧೀಶರ ಮುಂದೆ ಒಟ್ಟು ಇಲ್ಲಿ ತನಕ 151 ಮಂದಿಯನ್ನ ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸದ್ಯಕ್ಕೆ ನ್ಯಾಯಾಧೀಶರ ಮುಂದೆ 40 ಆರೋಪಿಗಳನ್ನು ಅವರು ಹಾಜರುಪಡಿಸಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಲಭ್ಯವಾಗಿದೆ ಮೇಯೋ ಹಾಲ್ ಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರೋದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಉಳಿದಂತ 111 ಜನರ ಕೋವಿಡ್ ರಿಪೋರ್ಟ್ ಬರೋದು ಬಾಕಿ ಇದೆ ಅವರ ರಿಪೋರ್ಟ್ ಬಂದ ಮೇಲೆ ಉಳಿದಂತ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಸೊ ಒಂದ್ ಇನ್ಫಾರ್ಮೇಷನ್ ಸಿಗ್ತಾ ಇರೋದು ಇವತ್ತು ಸಂಜೆ ಒಳಗೆ ಬಹುಶಃ ಆರೋಪಿಗಳ ಉಳಿದಂತ ಆರೋಪಿಗಳ ಕೋವಿಡ್ ರಿಪೋರ್ಟ್ ಕೈ ಸೇರಬಹುದು ಅಂತ 40 ಆರೋಪಿಗಳಲ್ಲಿ ಯಾರಿಗೂ ಕೂಡ ಕೋವಿಡ್ ಪಾಸಿಟಿವ್ ಬಂದಿರಲಿಲ್ಲ ಎಲ್ಲರಿಗೂ ಕೂಡ ನೆಗೆಟಿವ್ ರಿಪೋರ್ಟ್ ಬಂದಂತ ಹಿನ್ನೆಲೆಯಲ್ಲಿ ಈ 40 ಆರೋಪಿಗಳನ್ನು ಸದ್ಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಉಳಿದಂತ 111 ಆರೋಪಿಗಳ ಕೋವಿಡ್ ರಿಪೋರ್ಟ್ ಬರಬೇಕಾಗುತ್ತೆ ಅದು ಸಂಜೆ ವೇಳೆಗೆ ಈಗ ಪೊಲೀಸರ ಕೈ ಸೇರುವಂತ ಚಾನ್ಸಸ್ ಇದೆ ಒಂದ್ವೇಳೆ ಎಲ್ಲರಿಗೂ ನೆಗೆಟಿವ್ ಬಂದ್ರೆ ಅವರೆಲ್ಲರನ್ನೂ ಕೂಡ ಸಂಜೆ ಒಳಗೆ ಈಗ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಮಂದಿಯನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು ಅವರನ್ನ ಹಂಗೆ ಇಟ್ಕೊಳಕ ಆಗಲ್ಲ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಅದರ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಮಾಡಬೇಕಾಗುತ್ತೆ ಸೋ ಅದಕ್ಕೋಸ್ಕರನೇ ಈಗ ಫಸ್ಟ್ ಈ ಕೋವಿಡ್ ಟೈಮ್ ನಲ್ಲಿ ಫಸ್ಟ್ ಯಾರೇ ಆರೋಪಿನ ಅರೆಸ್ಟ್ ಮಾಡಿದ್ರು ಕೂಡ ಪೊಲೀಸ್ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ ನೆಗೆಟಿವ್ ಬಂದ ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಅದರಂತೆ ಈಗ 40 ಆರೋಪಿಗಳನ್ನ ಟೆಸ್ಟ್ ಗೆ ಒಳಪಡಿಸಿದಾಗ ಅವರಿಗೆ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿಲ್ಲ ನೆಗೆಟಿವ್ ಬಂದಿರೋದ್ರಿಂದ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಡಿಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಮತ್ತೊಂದು ಎಫ್ಐಆರ್ ಇದೀಗ ಆಗಿದೆ ಕೆಎಸ್ಆರ್ಪಿ ತುಕಡಿಯ ಸಿದ್ದರಾಮೇಶ್ ದೂರಿನ ಮೇಲೆ ಎಫ್ಐಆರ್ ಆಗಿರೋದು 200-300 ದುಷ್ಕರ್ಮಿಗಳು ಠಾಣೆ ಬಳಿ ಜಮಾಯಿಸಿ ಗಲಾಟೆ ಮಾಡಿದ್ರು ಅಂತ ಸಿದ್ದರಾಮೇಶ್ ಅವರು ಒಂದು ದೂರನ್ನು ಕೊಟ್ಟಿದ್ರು ಆ ಆಧಾರದ ಮೇಲೆ ಇದೀಗ ಎಫ್ಐಆರ್ ಆಗಿದೆ ಕೆಎಸ್ಆರ್ಪಿ ತುಕಡಿಯ ಸಿದ್ದರಾಮೇಶ್ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಯಾಕಂದ್ರೆ ಅಲ್ಲಿ ಸಿಬ್ಬಂದಿ ಕಡಿಮೆ ಸಂಖ್ಯೆಯಲ್ಲಿದ್ರು ಆದ್ರೆ ಏಕಾಏಕಿಯಾಗಿ ತುಂಬಾ ಜನ ದುಷ್ಕರ್ಮಿಗಳು ಬಂದಂತ ಟೈಮ್ ನಲ್ಲಿ ಗಲಾಟೆ ಮಾಡಿದ್ರು
ಆ ಟೈಮ್ನಲ್ಲಿ ಲಾಟಿ ಪ್ರಹಾರ ಮಾಡಬೇಕಾಯಿತು ಟಿಆರ್ ಗ್ಯಾಸ್ ಎಲ್ಲ ನಾವು ಫೈರ್ ಮಾಡಬೇಕಾಯಿತು ಪರಿಸ್ಥಿತಿ ಹತೋಟಿಗೆ ಬರದೇ ಇದ್ದಾಗ 38 ಸುತ್ತು ಗಾಳಿಯಲ್ಲಿ ನಾವು ಗುಂಡನ್ನ ಹಾರಿಸಿದೀವಿ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ ಸುಮಾರು ಒಂದು 12 ಲಕ್ಷ ಮೌಲ್ಯದ ವಸ್ತುಗಳನ್ನ ಈ ಕಿಡಿಗೇಡಿಗಳು ನಾಶಪಡಿಸಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು ಕೆಎಸ್ಆರ್ಪಿ ತುಕಡಿಯ ಸಿದ್ದರಾಮೇಶ್ ಅವರು ಅವರ ಕಂಪ್ಲೇಂಟ್ ಆಧಾರದ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ एफआईआर ನಲ್ಲಿ ಏನಿದೆ ಅದನ್ನು ಕೂಡ ತೋರಿಸ್ತಾ ಇದೀವಿ 200 ರಿಂದ 300 ದುಷ್ಕರ್ಮಿಗಳು ಠಾಣೆ ಬಳಿ ಬಂದ್ರು ಜಮಾವಣೆಗೊಂಡ್ರು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಲಾಟಿ ಪ್ರಹಾರವನ್ನ ನಾವು ಮಾಡಬೇಕಾಯಿತು ಏಕಾಏಕಿಯಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಅಲ್ಲಿ ದುಷ್ಕರ್ಮಿಗಳು ಬಂದಿದ್ದರಿಂದ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಆಗೋಯಿತು ಪರಿಸ್ಥಿತಿ ಹತೋಟಿಗೆ ಬರದೇ ಇದ್ದಾಗ ನಾವು 38 ಸುತ್ತು ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ವಿ ಮತ್ತೆ ವಾಹನಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಕೂಡ ಕಂಪ್ಲೇಂಟ್ ಅಲ್ಲಿ ಅವರು ಹೇಳಿದ್ರು ಅದರ ಪ್ರಕಾರ ಈಗ ಎಫ್ಐಆರ್ ಆಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಇವಾಗ ಒಂದ ಕಡೆ ಎಫ್ಐಆರ್ ಗಳು ಆಗ್ತಾ ಇದೆ ಮತ್ತೆ ಎಷ್ಟೆಷ್ಟು ಲಾಸ್ ಆಗಿದೆ ಅನ್ನೋದು ಕೂಡ ಸದ್ಯ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಸೋ ಈ ಒಂದು ಪರ್ಟಿಕ್ಯುಲರ್ ದೂರಲ್ಲಿ ಏನಂತ ಮೆನ್ಷನ್ ಮಾಡಿದ್ರು ಸಿದ್ದರಾಮೇಶ್ ಅವರು ಯಾವ ತರ ಎಫ್ಐಆರ್ ಆಗಿದೆ ಈಗ ಖಂಡಿತ ಶರ್ಮಿತ ಯಾಕಾಗ್ಲೇ ಈಗಾಗ್ಲೇ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ಮತ್ತು ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ ನ ಎರಡು ಠಾಣೆಗಳ ಮೇಲೆ ಕೂಡ ಅಷ್ಟೇ ಗಲಭೆಕೋರರು ದಾಳಿಯನ್ನ ಮಾಡಿದ್ರು ದಾಳಿ ನಡೆಸಿ ಸಾಕಷ್ಟು ರೀತಿಯ ಅಂತೊಂದು ಸರ್ಕಾರಿಯ ಪ್ರಾಪರ್ಟಿಯನ್ನು ಕೂಡ ಅಷ್ಟೇ ನಾಶ ಮಾಡಿದ್ರು ಇದಿಷ್ಟಲ್ಲ ಅದರಲ್ಲೂ ಪ್ರಮುಖವಾಗಿ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಸಾಕಷ್ಟು ರೀತಿಯಾದಂತ ಒಂದು ದುಷ್ಕೃತ್ಯವನ್ನು ಕೂಡ ಎಸಗಿದ್ರು ಅದರಲ್ಲೂ ಪ್ರಮುಖವಾಗಿ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ನ ಪಾರ್ಕಿಂಗ್ ಲಾಟ್ ನಲ್ಲಿರುವಂತ ಎಲ್ಲಾ ಒಂದು ಗವರ್ನಮೆಂಟ್ ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಸುಟ್ಟು ಬರ್ನ್ ಮಾಡಿದ್ದಾರೆ ಜೊತೆಗೆ ಇನ್ಸ್ಪೆಕ್ಟರ್ ಮತ್ತು ಡಿಸಿಪಿ ಯ ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಈಗಾಗಲೇ ಡ್ಯಾಮೇಜ್ ಅನ್ನು ಮಾಡಿರುವಂತದ್ದು ಜೊತೆಗೆ ಪೊಲೀಸ್ ಸ್ಟೇಷನ್ ಅನ್ನು ಕೂಡ ಅಷ್ಟೇ ಧ್ವಂಸವನ್ನ ಮಾಡಿದ್ದಾರೆ ಅಂತ ಈಗಾಗಲೇ ಒಂದು ದೂರು ದಾಖಲಾಗಿತ್ತು ಈ ಒಂದು ದೂರಿನ ಅನ್ವಯ ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಕಾರ್ಯಾಚರಣೆ ನಡೆಸಿದ್ರು ಜೊತೆಗೆ ಲಾಂಡ್ ಆರ್ಡರ್ ಪೊಲೀಸರು ಕೂಡ ಅಷ್ಟೇ ಒಂದು ಕಡೆ ಕಾರ್ಯಾಚರಣೆ ನಡೆಸಿ ಸುಮಾರು 151 ಜನ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡ್ಕೊಂಡಿದ್ರು ಅದರಲ್ಲಿ 151 ಜನರಲ್ಲಿ ಸದ್ಯದ ಮಟ್ಟಿಗೆ ಈಗ 40 ಜನರನ್ನ ಮಾತ್ರ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಿದ್ರು ಯಾಕಂದ್ರೆ ಕೋವಿಡ್ ಇರುವಂತ ಒಂದು ಕಾರಣಕ್ಕೋಸ್ಕರ ನೇರವಾಗಿ ಅಕ್ಯೂಸ್ಡ್ ಗಳನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಕಾಗದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಮೇಯಲ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಿದ್ರು ಹಾಜರುಪಡಿಸಿದಂತ ಬಳಿಕ ಏನು 40 ಜನ ಆರೋಪಿಗಳನ್ನು ಮಾತ್ರ ಅದರಲ್ಲಿ ಈಗ ಜೈಲ್ಗೂ ಕೂಡ ಅಷ್ಟೇ ಕಳಿಸ್ಕೊಟ್ಟಿರುವಂತದ್ದು ಉಳಿದಂತೆ 111 ಜನ ಆರೋಪಿಗಳು ಏನಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅವರನ್ನು ಕೂಡ ಅಷ್ಟೇ ಇನ್ನು ಕೋವಿಡ್ ರಿಪೋರ್ಟ್ ಬಂದಿಲ್ಲ ಯಾಕಂದ್ರೆ ಆ ಒಂದು ಕೋವಿಡ್ ರಿಪೋರ್ಟ್ ಬಂದಂತ ಬಳಿಕ ಪಾಸಿಟಿವ್ ಆ ನೆಗೆಟಿವ್ ಅಂತ ತಿಳ್ಕೊಂಡಾದಂತ ಬಳಿಕ ಉಳಿದಂತ ಆರೋಪಿಗಳನ್ನು ಕೂಡ ಅಷ್ಟೇ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಯಾಕಂದ್ರೆ ಇದರಲ್ಲಿ ಈಗಾಗಲೇ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕೆಲವರಿಗೆ ಪಾಸಿಟಿವ್ ಆಗಿದೆ ಅನ್ನೋದರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಲಭ್ಯವಾಗ್ತಿದೆ ಆದರೆ ಎಷ್ಟು ಜನರಿಗೆ ಪಾಸಿಟಿವ್ ಆಗಿದೆ ಅನ್ನೋದರ ಬಗ್ಗೆ ಇನ್ನು ಯಾವುದೇ ರೀತಿ ಅಂತ ಖಚಿತವಾದ ಮಾಹಿತಿ ಇಲ್ಲ ಸದ್ಯಕ್ಕೆ 151 ಜನ ಆರೋಪಿಗಳ ಪೈಕಿ ಕೇವಲ 40 ಜನ ಆರೋಪಿಗಳನ್ನ ಮಾತ್ರ ಈಗಾಗಲೇ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿ ಅವರನ್ನು ಕೂಡ ಅಷ್ಟೇ ಜೆಸಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಕೆಲವೊಬ್ಬರು ಯಾರು ಆಕ್ಟಿವ್ ಆಗಿದ್ರು ಕೆಲವೊಂದಿನ ಫಂಡಿಂಗ್ಸ್ ಮಾಡ್ತಿದ್ರು ಅಂತಾನೂ ಕೂಡ ಈಗಾಗಲೇ ಎಸ್ಡಿಪಿಐ ನ ಕಾರ್ಯಕರ್ತರು ಏನು ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕೇವಲ 3-4 ಜನರನ್ನ ಮಾತ್ರ ಈಗಾಗಲೇ ಕಸ್ಟಡಿಗೆ ಪಡೆದು ಅವರನ್ನ ಎನ್ಕ್ವೈರಿಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮುಂದುವರಿಸಿದ್ದಾರೆ ಶರ್ಮಿತಾ ಫೈನಲ್ ಈಗ 40 ಜನರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಇನ್ನು ಉಳಿದಂತ 111 ಜನರನ್ನ ಸಂಜೆ ವೇಳೆಗೆ ಬಹುಶಃ ರಿಪೋರ್ಟ್ ಬರಬಹುದು ಅನ್ಸುತ್ತೆ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಅಂದ್ರೆ ಸಿಸಿಬಿ ಅವರು ನಮ್ಮ ಕಸ್ಟಡಿ ಕೊಡಿ ಅಂತ ಏನಾದರೂ ಕೇಳಿದಾರಾ ಹೆಂಗೆ ಮಂಜು ಖಂಡಿತ ಶರ್ಮಿತ ಯಾಕಂದ್ರೆ ಈ ಒಂದು ಪ್ರಕರಣ ದಾಖಲಾದಂತ ತಕ್ಷಣವೇ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಅನ್ನು ಕೈಗೆತ್ತಿಕೊಂಡ್ರು ಅದರಲ್ಲೂ ಪ್ರಮುಖವಾಗಿ ಎಸ್ಡಿಪಿಐ ನ ಕಾರ್ಯಕರ್ತರನ್ನ ಏನು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡ್ರು ಅವರನ್ನ ಅವರು ಪ್ರತ್ಯೇಕವಾಗಿ ಎನ್ಕ್ವೈರಿಯನ್ನು ಕೂಡ ಮಾಡ್ತಿದ್ದಾರೆ ಒಂದು ಕಡೆ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಎರಡು ಠಾಣೆಗಳಲ್ಲಿ ಕೂಡ ಅಷ್ಟೇ ಸುಮಾರು 9 ಎಫ್ಐಆರ್ ಗಳು ದಾಖಲಾಗಿದೆ ಆ ಒಂದು 9 ಎಫ್ಐಆರ್ ಗಳ ಅನ್ವಯವಾಗಿ ಈಗಾಗಲೇ ಆರೋಪಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಎನ್ಕ್ವೈರಿ ಕೂಡ ಶುರು ಮಾಡಿದ್ದಾರೆ ಆದ್ರೆ ಈಗ ಪೊಲೀಸರಿಗೆ ಇರುವಂತ ಒಂದು ಎಲ್ಲೋ ಒಂದು ರೀತಿ ಅಂದ್ರೆ ಸುಮಾರು 111 ಜನರ ರಿಪೋರ್ಟ್ ಬರಬೇಕಾಗಿದೆ ಯಾಕಂದ್ರೆ ಅವರದು ಕೂಡ ಅಷ್ಟೇ ರಿಪೋರ್ಟ್ ಕೋವಿಡ್ ಗೆ ಕೊಟ್ಟಿದ್ದಾರೆ ಆ ಒಂದು ರಿಪೋರ್ಟ್ ನಲ್ಲಿ ಪಾಸಿಟಿವ್ ಕೂಡ ಅಷ್ಟೇ ಕೆಲವೊಬ್ಬರದ್ದು ಆಗಿದೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಲಭ್ಯವಾಗ್ತಿದೆ ಆದ್ರೆ ಪಾಸಿಟಿವ್ ಆಗಿರುವಂತವರಿಗೆ ಯಾವ ರೀತಿಯಾಗಿ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಮತ್ತು ನೆಗೆಟಿವ್ ರಿಪೋರ್ಟ್ ಕೂಡ ಅಷ್ಟೇ ಇವತ್ತು ಸಂಜೆ ಎಷ್ಟು ಜನರದ್ದು ಬರುತ್ತೆ ಅನ್ನೋದು ಕೂಡ ಅಷ್ಟೇ ಎಲ್ಲೊಂದು ರೀತಿ ಪೊಲೀಸರಿಗೆ ಒಂದು ರೀತಿ ಗೊಂದಲದಲ್ಲಿದ್ದಾರೆ ಸದ್ಯಕ್ಕೆ ಇವತ್ತು ಸಂಜೆ ಒಳಗಾಗಿ ಎಲ್ಲರ 111 ಜನರ ರಿಪೋರ್ಟ್ ಕೂಡ ಬಂದು ಅದರಲ್ಲಿ ಕೆಲವೊಬ್ಬರು ಪಾಸಿಟಿವ್ ಆಗಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತಹದ್ದು ಇದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಎಸ್ಡಿಪಿಐ ನ ಕಾರ್ಯಕರ್ತರನ್ನ ಸೆಪರೇಟ್ ಆಗಿ ಸಿಸಿಬಿ ಪೊಲೀಸರ ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ ಜೊತೆಗೆ ಅವರ ಒಂದು ಮೊಬೈಲ್ ಫೋನ್ ಗಳನ್ನು ಕೂಡ ಅಷ್ಟೇ ವಶಕ್ಕೆ ಪಡೆದು ಅದರ ಮುಖಾಂತರವೂ ಕೂಡ ಅಷ್ಟೇ ಕೆಲವೊಂದು ಡೇಟಾವನ್ನ ಸಂಗ್ರಹ ಮಾಡಲು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜುನಾಥ್ ಆಮೇಲೆ ಇನ್ಫಾರ್ಮೇಶನ್ ಗೆ
ಇನ್ನು ಗಲಭೆ ಪೀಡಿತ ಪ್ರದೇಶದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಂಕಿಗೆ ಆಹುತಿಯಾಗಿರುವಂತ ವಾಹನಗಳು ವಸ್ತುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ರಸ್ತೆಯಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ. ಗಂಭೀರವಾದಂತ ಆರೋಪ ಇದ್ದಿದ್ದು ಈ ದುಷ್ಕರ್ಮಿಗಳು ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ರ ಮಾರಕಾಸುಗಳನ್ನೆಲ್ಲ ತಗೊಂಡು ಬಂದಿದ್ರು ಅಂತ ಕೆಲವರೆಲ್ಲ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮರದ ತುಂಡು ಕಬ್ಬಿಣದ ರಾಡ್ ಗಳೆಲ್ಲ ಸ್ಥಳದಲ್ಲಿ ಪತ್ತೆಯಾಗಿದೆ. ಮದ್ಯದ ಬಾಟಲ್ ಪತ್ತೆಯಾಗಿದೆಯಂತೆ. ಅಲ್ಯೂಮಿನಿಯಂ ರಾಡ್ ಕೂಡ ಪತ್ತೆಯಾಗಿದೆ. ಸಿಸಿಟಿವಿ ವೈರ್ ಕ್ಯಾಮೆರಾವನ್ನೆಲ್ಲ ಈ ಉದ್ರಿಕ್ತರು ಗಲಾಟೆ ಮಾಡುವಂತ ಟೈಮ್ನಲ್ಲಿ ಕಿತ್ತು ಎಸ್ದು ಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಪೊಲೀಸರ ಗಮನಕ್ಕೆ ಬಂದಿದೆ. ಗಲಭೆ ಪೀಡಿತ ಪ್ರದೇಶದಲ್ಲಿ ಪೊಲೀಸರಿಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಸಿಸಿಟಿವಿ ಇದ್ರೆ ತಮಗೆ ಮಾರಕ ಆಗ್ಬಿಡುತ್ತೆ ಎಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಕರೆಂಟ್ ತೆಗೆದಿದ್ದಾರೆ ಅಂತ ಅಲ್ಲಿ ಏರಿಯಾ ಜನ ಅವತ್ತು ಹೇಳಿದ್ರು. ಗಲಾಟೆ ಆದಂತ ಟೈಮ್ನಲ್ಲಿ ಗೊತ್ತೇ ಆಗಲಿಲ್ಲ ನಮಗೆ, ಕರೆಂಟ್ ಬೇರೆ ಹೋಗಿತ್ತು, ಯಾರ್ಯಾರು ಮನೆಗೆ ನುಗ್ತಿದ್ದಾರೆ, ಯಾವ ಥರ ಮಾರಕಾಸರು ತಗೊಂಡು ಬಂದಿದ್ದಾರೆ, ನಮಗೆಲ್ಲ ಭಯ ಆಯಿತು ಅಂತ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಈ ಮರದ ತುಂಡುಗಳಿರ್ಬೋದು, ಅದರ ಜೊತೆಯಲ್ಲಿ ಅಲ್ಯೂಮಿನಿಯಂ ರಾಡ್ಗಳೆಲ್ಲ ಸದ್ಯಕ್ಕೆ ಪೊಲೀಸರಿಗೆ ಲಭ್ಯವಾಗಿದೆ. ಇನ್ನು ಪೊಲೀಸ್ ಸರ್ಚ್ ಆಪರೇಷನ್ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಡಿಜೆಹಳ್ಳಿ ಗಲಭೆ ಸಂಬಂಧ ಪೊಲೀಸರು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡೋದಕ್ಕೆ ಮತ್ತೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡೋದಕ್ಕೂ ಸಹ ಈಗ ಮುಂದಾಗಿದ್ದಾರೆ. ಏನು ಗಲಭೆ ಪೀಡಿತ ಏರಿಯಾಗಳಲ್ಲಿ ಪ್ರತಿಯೊಂದು ವಸ್ತು ಮತ್ತೆ ಪ್ರತಿಯೊಂದು ಸ್ಥಳವನ್ನು ಸಹ ಖುದ್ದಾಗಿ ಒಂದು ಪರಿಶೀಲನೆ ಮಾಡಿ ಏನೇನಾಗಿದೆ ಮತ್ತೆ ಏನು ಗಲಭೆಕೋರರು ಬಳಸಿರುವಂತಹ ಆಯುಧಗಳಿರ್ಬೋದು ಮತ್ತೆ ಅವ್ರು ಬಳಸಿರುವಂತಹ ವಸ್ತುಗಳು ಅಥವಾ ಏನಾದರೂ ಕುರುಹುಗಳು ಸಿಗುತ್ತಾ ಅಂತೇಳಿ ಖುದ್ದಾಗಿ ಒಂದು ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡ್ತಿರುವಂತಹ ಘಟನೆ ಸಹ ಈಗ ನಾವಿಲ್ಲಿ ನೋಡ್ಬೋದು. ಏನು ಈಗಾಗಲೇ ಈ ಒಂದು ಡಿಜೆಹಳ್ಳಿಯಿಂದ ಕಾವಲ್ ಬೈರ್ಸ್ ಅಂದ್ರ ಏನಿದೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ವೆಹಿಕಲ್ಸ್ ಸಹ ಡ್ಯಾಮೇಜ್ ಆಗಿದೆ ಮತ್ತೆ ಈಗಾಗಲೇ ಪೊಲೀಸರು ಈ ಒಂದು ರಸ್ತೆಯಲ್ಲಿ ಸಿಗುವಂತಹ ಒಂದು ಪ್ರತಿಯೊಂದು ವಸ್ತು ಮತ್ತೆ ಒಂದು ಮಾರಕಾಸ್ತ್ರಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಸಹ ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೆ ಈಗ ನಾವು ನೋಡಬಹುದು ಈ ಒಂದು ಕಾವಲ್ ಬೈರ್ಸ್ ಅಂದ್ರೆ ಮುಖ್ಯ ರಸ್ತೆಯಲ್ಲಿ ಒಂದು ಕೆಲವು ಸಿಸಿಟಿವಿಗಳನ್ನ ಮೊದಲು ಅಳವಡಿಕೆ ಮಾಡಿರ್ತಾರೆ. ಅಂತ ಒಂದು ಸಿಸಿಟಿವಿ ಅಳವಡಿಕೆ ಮಾಡಿರುವಂತಹ ಒಂದು ಕ್ಯಾಮ್ರಾಗಳನ್ನು ಸಹ ಇಲ್ಲಿ ಡ್ಯಾಮೇಜ್ ಮಾಡಿ ಎಲ್ಲವನ್ನು ಸಹ ಕಿತ್ತಾಕಿರೋದನ್ನ ನಾವು ಈ ಒಂದು ಪೋಲ್ ನಲ್ಲಿ ನೋಡ್ತಾ ಇದೀವಿ. ಅದೇ ರೀತಿ ಈ ಒಂದು ಡಿವಿಆರ್ ಇರುವಂತಹ ಬಾಕ್ಸ್ ಇದೆ, ಇದು ಸಿಸಿಟಿವಿ ಇರುವಂತಹ ಡಿವಿಆರ್ ಬಾಕ್ಸ್ ಇದು. ಈ ಒಂದು ಬಾಕ್ಸ್ ಅನ್ನ ನೋಡಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಜಖಂ ಮಾಡಿ ಡಿವಿಆರ್ ಅನ್ನು ಸಹ ಕಿತ್ಕೊಂಡು ಹೋಗಿದ್ದಾರೆ ಅಂತೇಳಿ ಈಗ ಪೊಲೀಸರು ಒಂದು ಮಾಹಿತಿಯನ್ನ ಕೊಡ್ತಿದ್ದಾರೆ. ಈಗಾಗಲೇ ಈ ಒಂದು ಕೇಬಲ್ ಮತ್ತೆ ವೈರ್ಗಳು ಎಲ್ಲವನ್ನು ಸಹ ಕಟ್ ಮಾಡಾಕಿದ್ದಾರೆ ಮತ್ತೆ ಇಲ್ಲಿದ್ದಂತಹ ಡಿವಿಆರ್ ಏನಿದೆ ಅದನ್ನು ಸಹ ತೆಗೆದುಕೊಂಡು ಹೋಗಿರುವಂತದನ್ನ ಇಲ್ಲಿ ಪೊಲೀಸರು ಪರಿಶೀಲನೆ ಮಾಡಿ ಈಗ ಬರಿಕೈಯಲ್ಲಿ ವಾಪಸ್ ಹೋಗ್ತಿರುವಂತದ್ದು. ಮತ್ತೆ ಅದೇ ರೀತಿ ಈಗಾಗಲೇ ಏನು ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕೆಲವು ಪೊಲೀಸ್ ಅಧಿಕಾರಿಗಳು ಆ ಒಂದು ಏನು ಸುಟ್ಟು ಕರಕಲಾಗಿರುವಂತಹ ಒಂದು ಏನಿದೆ ವಸ್ತುಗಳು ಅದನ್ನ ಪರಿಶೀಲನೆ ಮಾಡಿ ಅಲ್ಲಿ ಏನಾದರೂ ಕುರುಹುಗಳು ಸಿಗಬಹುದು ಅಥವಾ ಮಾರಕಾಸ್ತ್ರಗಳು ಪತ್ತೆ ಆಗುತ್ತೆ ಅಂತೇಳಿ ಅದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಏನು ದುಷ್ಕರ್ಮಿಗಳು ಬಳಸಿರುವಂತಹ ಒಂದು ಕೆಲವು ವಸ್ತುಗಳೇನಿದೆ ಅದನ್ನ ತೆಗೆದುಕೊಂಡು ಬರ್ತಿದ್ದಾರೆ. ನೋಡಬಹುದು ಏನು ಏನು ಐರನ್ ಇರುವಂತ ಒಂದು ವಸ್ತುಗಳನ್ನ ಬಳಸಿ ಅವರು ಡ್ಯಾಮೇಜ್ ಮಾಡಿರೋದು ಅವ್ರ ಕೈಯಲ್ಲಿ ನೋಡಬಹುದು. ಏನು ಮರದ ತುಂಡು ಮತ್ತೆ ಕೆಲವು ಕಬ್ಬಿಣದ ಐರನ್ ಏನಿದೆ ಅದನ್ನ ಬಳಸಿಕೊಂಡು ಅಲ್ಲೇ ಮಾಡಿರುತ್ತದ್ದು ಮತ್ತೆ ಡ್ರಿಂಕ್ಸ್ ಮಾಡಿರುವಂತಹ ಬಾಟಲ್ ಸಹ ಇದೆ. ಅವುಗಳನ್ನ ಈಗಾಗಲೇ ಇಲ್ಲಿ ತೆಗೆದುಕೊಂಡು ಎಲ್ಲವನ್ನು ಸಹ ಪರಿಶೀಲನೆ ಮಾಡಿಕೊಂಡು ಹೋಗ್ತಿದ್ದಾರೆ. ಅದರಿಂದ ಏನು ಈ ಒಂದು ಕಾವೇರಿ ಬರ್ಸಂದ್ರೆ ಮತ್ತೆ ಡಿಜೆಹಳ್ಳಿ ಮುಖ್ಯ ರಸ್ತೆ ಏನಿದೆ ಇದು ಡಿಜೆಹಳ್ಳಿ ಪೊಲೀಸ್ ಠಾಣೆಯಿಂದ MLA ಅಖಂಡ ಶ್ರೀನಿವಾಸ್ ಮನೆಗೆ ಹೋಗುವಂತಹ ರಸ್ತೆ ಇದ್ದು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವೆಹಿಕಲ್ಸ್ ಮತ್ತೆ ಕ್ಯಾಮ್ರಾಗಳು ಹಾಳಾಗಿದ್ದು ಅವುಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಡಿಜೆಹಳ್ಳಿ ಗಲಭೆ ಸ್ಥಳಕ್ಕೆ FSL ತಂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದೆ. ಗುಂಡು ಹಾರಿಸಿದ ಹಾಗೆ ಗುಂಡು ಬಿದ್ದ ಸ್ಥಳಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸ್ ಫೈರಿಂಗ್ ನಿಂದ ಅಂಗಡಿ ಶಟರ್ ಗಳು ಕೂಡ ಜಖಂ ಆಗಿದೆ. ಎಲ್ಲ ಜಾಗದಲ್ಲೂ ಕೂಡ ಸದ್ಯಕ್ಕೆ FSL ಟೀಮ್ ಪರಿಶೀಲನೆಯನ್ನ ಮಾಡ್ತಾ ಇದೆ. ಗುಂಡಿ ಬಿದ್ದಿರುವಂತ ಮನೆಯ ಗೋಡೆಗಳು ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ FSL ಟೀಮ್ ಈಗ ಸಾಕ್ಷ್ಯಗಳ ಸಂಗ್ರಹವನ್ನ ಮಾಡ್ತಾ ಇದೆ. ಡಿಜೆಹಳ್ಳಿ ಸ್ಟೇಷನ್ ಹೊರಭಾಗ ಇರಬಹುದು, ಒಳಭಾಗದಲ್ಲೂ ಕೂಡ ಈ ಟೀಮ್ ಪರಿಶೀಲನೆಯನ್ನ ಮಾಡ್ತಾ ಇದೆ. ಇನ್ನು ಫೈರಿಂಗ್ ಮಾಡಿದಂತ ಪ್ರದೇಶ ಸೇರಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ FSL ಟೀಮ್ನವರು. ಇನ್ನು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅವಶೇಷಗಳ ಅಡಿ ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ ಅದಕ್ಕೋಸ್ಕರ ಈಗ ಸರ್ಚ್ ಮಾಡ್ತಾ ಇದ್ದಾರೆ ಸ್ಥಳದಲ್ಲಿ.
ಅಫ್ಕೋರ್ಸ್ ಇಂತ ಘಟನೆಗಳಾದಂತ ಟೈಮ್ ನಲ್ಲಿ ಸಾಕ್ಷಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಪರಾಧಿಗಳನ್ನು ಹಿಡಿಯೋ ನಿಟ್ಟಲ್ಲಿ ಸೋ ಹಾಗಾಗಿ ಎಫ್ಎಸ್ಎಲ್ ಟೀಮ್ ಇದೀಗ ಸ್ಥಳಕ್ಕೆ ವಿಸಿಟ್ ಮಾಡಿದೆ ಒಂದಿಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡ್ಕೊಂಡು ಅವರು ತಗೊಂಡು ಹೋಗ್ತಾ ಇದ್ದಾರೆ ಕ್ಯಾರಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸುತ್ತಾ ಇದೀವಿ ಇನ್ನು ಸಿಬ್ಬಂದಿ ಎಲ್ಲ ಅವಶೇಷಗಳ ಅಡಿಯಲ್ಲಿ ಹುಡುಕ್ತಾ ಇದ್ದಾರೆ ಏನು ಸಿಗುತ್ತೆ ಸಾಕ್ಷಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದಕಡೆ ಪೊಲೀಸರು ಫೈರಿಂಗ್ ಮಾಡಿದ್ರಲ್ಲ ಆ ಜಾಗನೂ ಅಷ್ಟೇ ಮತ್ತೆ ಈ ಪುಂಡ್ರು ಹೋಗಿ ದುಷ್ಕರ್ಮಿಗಳು ಹೋಗಿ ಗಲಾಟೆ ಎಲ್ಲ ಮಾಡಿದ್ರಲ್ಲ ಅಲ್ಲೆಲ್ಲ ಈಗ ಸರ್ಚ್ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕೂಡ ಅಲ್ಲಿದೆ ಮೊನ್ನೆ ನಡೆದಂತ ಗಲಾಟೆಯಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಯಲ್ಲಿ ಅಲ್ಪ ಸ್ವಲ್ಪ ಚಿನ್ನ ಸಿಕ್ಕಿದೆ ಅದರಲ್ಲಿ ಅವರ ತಾಯಿಯ ತಾಳಿಯೂ ಸಿಕ್ಕಿದೆ ಇದರಿಂದ ಅಖಂಡ ಶ್ರೀನಿವಾಸ್ ಸಂತಸವಾಗಿದ್ದಾರೆ ಅಖಂಡ ಶ್ರೀನಿವಾಸ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿದ್ದಾರೆ ನೋಡಿ ತಮ್ಮ ಮನೆಯನ್ನ ಕಳೆದುಕೊಂಡ ಮೇಲೆ ಬೆಂಕಿ ಆಹುತಿ ಆದ ಮೇಲೆ ಈಗ ಶಾಸಕ ಭೇಟಿ ಕೊಟ್ಟಿದ್ದಾರೆ ಅಖಂಡ ಶ್ರೀನಿವಾಸ್ ಅವರು ಅವರು ಭೇಟಿ ಕೊಟ್ಟಾಗ ಕಣ್ಣೀರಲ್ಲೇ ಮುಳುಗಿದ್ರು ಯಾಕಂದ್ರೆ ಇಡೀ ಕುಟುಂಬನೂ ಕೂಡ ಯಾಕಂದ್ರೆ 50 ವರ್ಷಗಳಿಂದನೂ ಕೂಡ ಅವರು ಇಲ್ಲೇ ಜೀವನ ಮಾಡ್ತಾ ಇದ್ರು ಅವರ ಪೂರ್ವಕರು ಕೂಡ ಈಗ ಅವರು ಭೇಟಿ ಕೊಟ್ಟ ನಂತರ ಈಗ ನಮ್ಮ ಜೊತೆಗೆ ಶಾಸಕರು ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ಸರ್ ಇದನ್ನ ನೋಡಿ ನಮಗೆ ತುಂಬಾ ದುಃಖ ಆಗಿದೆ ಯಾಕಂದ್ರೆ ನಮ್ಮ ಮನೆ ಹೆಂಗಿತ್ತು ಹೆಂಗಾಗಿದೆ ಅಂತ ತಮ್ಮ ಕಣ್ಣ ಮುಂದೆನೇ ಇದೆ ಕಣ್ಣಲ್ಲಿ ನೀರು ಬಂದಿದೆ ನಾನು ನೋಡಿ ಇದನ್ನ ಯಾಕಂದ್ರೆ ಸುಮಾರು 50 ವರ್ಷಗಳ ಮನೆ ನಾವು ಇದ್ದಂತ ಬಾಳಿ ಬಳಗದಂತ ಮನೆ ನಮ್ಮ ತಂದೆ ತಾಯಿ ನಾವು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇವತ್ತು ಜಾಯಿಂಟ್ ಫ್ಯಾಮಿಲಿ ನಾವಿರೋದು ಈ ತರ ಮಾಡಬಾರ್ದು ಏನು ಉದ್ದೇಶಕ್ಕೆ ಮಾಡ್ದಂತ ನಾನು ಕೇಳ್ತೀನಿ ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡೋಂಥ ಅವಶ್ಯಕತೆ ಏನಿದೆ ಈ ಟಾರ್ಗೆಟ್ ಮಾಡೋಂಥ ಏನು ಅವ್ರಿಗೆ ಸಿಗುತ್ತೆ ನಮ್ಮ ನನ್ನನ್ನು ಮಾಡೋಂಥ ತರಗತಿ ಏನಿದೆ ಉಂಡ್ರಾ ಹಾಂ ನೋಡಿ ಇದು ಅಲ್ಲೇ ಸುಟ್ಟು ಸುಟ್ಟೋಗಿದೆ ಇದು ತಾಳಿ ಸಿಕ್ತ ಸರ್ ಕೊಂತ ಸಿಕ್ತಲ್ವಾ ಇದು 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 ನಿಮ್ ತಾಯಿಯವ್ರದ ಸರ್ ಇದು ಇದು ನಿಮ್ ತಾಯಿಯವ್ರ ಇದೇ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್ ಈಗ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರಂತ ಸರ್ ಈ ವಿಚಾರದಲ್ಲಿ ಸರ್ ನಮ್ಗೆ ಏನಂತ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನನ್ನೇ ಟಾರ್ಗೆಟ್ ಮಾಡಿದ ಅವಶ್ಯಕತೆ ಏನಿದೆ ನಾನೇನ್ ಮಾಡಿದೀನಿ ನಾವೆಲ್ಲ ಅಣ್ಣ ತಮ್ಮರ ತರ ಹೋಗ್ತೀನಿ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ನನ್ನನ್ನೇ ಟಾರ್ಗೆಟ್ ಮಾಡೋಂತ ಅವಶ್ಯಕತೆ ಏನಿದೆ ಅಂತ ನಾನು ಕೇಳ್ತೇನೆ ಸರ್ ನಿಮ್ಮ ಮಾಧ್ಯಮ ಮುಖಾಂತರ ನೀವು ಬಂದು ನನ್ನ ಮನೆ ಸುಡೋಂತ ಅವಶ್ಯಕತೆ ಏನಿದೆ ಯಾರೇ ತಪ್ಪು ಮಾಡಿದ್ರೆ ಅವ್ರ ಪನಿಷ್ಮೆಂಟ್ ಮಾಡಬೇಕು ಇಲ್ಲ ಮಾಧ್ಯಮ ಇದೆ ಇಲ್ಲ ಪೊಲೀಸ್ ಇಲಾಖೆ ಇದೆ ಅವ್ರ ಹತ್ರ ಕಂಪ್ಲೇಂಟ್ ಮಾಡಬೇಕಾಯ್ತು ಬಂದು ನಮ್ಮನ್ನು ಮಾಡಿದ ತಪ್ಪು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನೆ ಸದಸ್ಯರೆಲ್ಲರೂ ಕೂಡ ಭೇಟಿ ನೀಡಿದ್ರು ಒಳಗಡೆ ಇರೋದು ಎಲ್ಲದೂ ಕೂಡ ಹಾನಿಯಾಗಿರೋದು ಸೊ ಏನೇನ್ ಮಿಸ್ ಆಗಿದೆ ಸರ್ ನಿಜವಾಗ್ಲೂ ಭಾವನಾತ್ಮಕ ಈಗ ನಿಮ್ ತಾಯಿಯವ್ರದ್ದು ಮಾಂಗಲ್ಯ ಸರ ಒಂದು ಸಿಕ್ತು ಅದೇ ರೀತಿ ಬೇರೆ ಯಾವ್ಯಾವ ಮಿಸ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ಗಳು ಒಡವೆಗಳು ಸೀರೆಗಳು ಏನು ಸ್ವಲ್ಪ ಹಣನ ಇಕ್ಕಿದ್ರಿ ಎಲ್ಲ ಹೋಗಿದೆ ಇದು ನಾವು ಅದನ್ನ ನಮ್ಗೆ ಕುಡಿಯೋದು ನಾವು ಕೇಳಲ್ಲ ಯಾರು ಎತ್ಕೊಂಡು ಹೋಗಿ ಸುಟ್ಟೋಗಿದೆ ಇನ್ನು ನಾನು ನಿಲ್ಗೆ ಕೇಳೋಕ್ಕಾಗ್ತದೆ ಅದು ದೇವರೇ ನೋಡ್ಕೊಂಡಿಂದ ದೇವ್ರ ಮೇಲೆ ನಿಮ್ಮ ಬೇರೆ ಮನೆಗಳಲ್ಲೂ ಕೂಡ ಅಂದರೆ ನಿಮ್ಮ ಸಂಬಂಧಿಕರು ಇರ್ಬೋದು ನಿಮ್ಮ ಸ್ನೇಹಿತರ ಮನೆಗಳಿಗೂ ಕೂಡ ಈಗ ದಾಳಿ ಆಗಿತ್ತು ಸರ್ ಅವ್ರನ್ನ ಭೇಟಿ ಕೊಟ್ರಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ನೀವು ಸಾರಿ ಕೇಳಬೇಕಾದ ಪರಿಸ್ಥಿತಿ ಬಂತಲ್ಲ ಅಂತ ಈಗ ನಮ್ಮ ಕ್ಷೇತ್ರದ ಜನತೆ ಮಾಡಿದರೆ ನಾನು ಅವರಲ್ಲಿ ಕೇಳ್ಕೊಳೋದು ಇಷ್ಟೇ ನಮ್ಮ ಕ್ಷೇತ್ರದ ಜನತೆ ನಮ್ಮ ನಾವೆಲ್ಲ ಅಣ್ಣ ತಮ್ಮ ಥರ ಇದ್ದೀವಿ ಯಾರೋ ಹೊರಗಡೆಯಿಂದ ಬಂದು ನಮ್ಮೂರಲ್ಲಿ ಬಂದು ದಾಳಿ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ಅಂದರೆ ನಮ್ಮ ನೋವಾಗಿದೆ ಯಾರೇ ಹೊರಗಡೆಯಿಂದ ಬಂದರೂ ಅವ್ರು ದಾಳಿ ಮಾಡಿದವ್ರು ಪನಿಷ್ಮೆಂಟ್ ಆಗಲಿ ಅಂತ ನಾನು ನಿಮ್ಮ ಸರ್ ನಿಮ್ಮ ಕ್ಷೇತ್ರದವ್ರು ಯಾರು ಕೂಡ ಈ ರೀತಿ ಮಾಡಿಲ್ಲ ಹೊರಗಡೆಯವರೇ ಮಾಡಿರೋದಂತೀರಾ ನಮ್ಮ ಕ್ಷೇತ್ರದವ್ರು ನಾವೆಲ್ಲ ಅಣ್ಣ ತಮ್ಮ ಥರ ಇವತ್ತು ಅಣ್ಣ ತಮ್ಮ ಥರ ಇದ್ದೀನಿ ಮುಂದಕ್ಕೂ ಅಣ್ಣ ತಮ್ಮ ಥರ ಇದ್ದೀನಿ ಯಾವ 25 ವರ್ಷದಿಂದ ಇದು ಘಟನೆಗಳಾಗಿಲ್ಲ ಈ ಥರ ಘಟನೆ ಇದೆ ಮೊದಲನೇ ಬಾರಿ ಅದು ಟಾರ್ಗೆಟ್ ನನ್ನನ್ನೇ ಮಾಡೋರು ಅಂದ್ರೆ ಏನು ಉದ್ದೇಶಕ್ಕೆ ಅಂತ ನೀವೇ ಪೊಲೀಸ್ ಇಲಾಖೆ ತನಿಖೆ ಇಲ್ಲ ಅದು ಗೊತ್ತಾಗಬೇಕು ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೀವು ಕೂಡ ಹೇಳಿದ್ರೆ ಕಮಿಷನರ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಆ ದಿನ ಯಾವತ್ತು ಬೆಂಕಿ ಬಿದ್ದಿತ್ತು ಆ ದಿನ ಪೊಲೀಸ್ ಪರಿಸ್ಥಿತಿ ಆ ಥರ ಇತ್ತು ನಾನು ಕಮಿಷನರ್ ಫೋನ್ ಮಾಡಿದ ಫೋನ್ ರಿಸೀವ್ ಮಾಡಿಲ್ಲ ಅವ್ರು ಕೇಳಿದ ಅವ್ರಿಗೆ ಬಂದಾಗ ಕೇಳಿದಾಗ ಈ ಥರ ನಾನು ಅಲ್ಲಿ ಜನ ಮುತ್ತಿಗೆ ಹಾಕೊಂಡ್ಬಿಟ್ರು ಮುಟ್ಟಿಲ್ಲ ನನ್ನ ಒಳಗಡೆ ಬರೋಕ್ಕೆ ಅಂತ ಕಮಿಷನರ್ ಇಲ್ಲ ಸೊ ಇದು ಏನು ಶಾಸಕರ ಮಾತು ಇನ್ನೊಂದು ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ 18 ಕನ್ನಡ ಇನ್ನು ಮನೆ ನೋಡಿ ಅಖಂಡ ಶ್ರೀನಿವಾಸ್ ಕುಟುಂಬ ಕಣ್ಣೀರನ್ನ ಹಾಕಿದೆ ಪ್ರೀತಿಯ ಮನೆಗೆ ಬೆಂಕಿ ಇಟ್ರು ಅಂತ ಕುಟುಂಬ ಸದಸ್ಯರು ರೋಧಿಸ್ತಾ ಇದ್ದಾರೆ ಗಲಭೆಯಿಂದ ಸಾಕಷ್ಟು ನೊಂದ್ಬಿಟ್ಟಿದ್ದಾರೆ ಫ್ಯಾಮಿಲಿಯವರು ಮನೆಗೆ ಬಂದು ಕಾಫಿ ಟೀ ಕೊಟ್ಟು ಊಟ ಮಾಡ್ಬಿಟ್ಟು ಹೋಗೋರು ಇವತ್ತು ನಾನು ನನ್ನ ಗಂಡನ ಮಕ್ಕಳು ನಮ್ಮ ಮೈದಿನೆಲ್ಲ ಮೈದಿಗೆ ಬಂದಿದ್ದೀವಿ ನಮ್ಗೆ ಇರಕ್ ಮನೆ ಇಲ್ಲ ನನ್ನ ಮಗಳು ಮದುವೆ ಸೆಟ್ ಆಗಿತ್ತು ಇಲ್ಲೇ ಮದುವೆ ಮಾಡೋಣ ಅಂತಿದ್ದೆ ನನ್ನ ಮನೆ ಇವಾಗ ನನ್ನ ಮಗಳು ಎಲ್ಲಿ ಮದುವೆ ಮಾಡಲಿ ನಾನು ನಂಗೆ ಎಲ್ಲಿದೆ ಮನೆ ಇವಾಗ ಪಾಸ್ಪೋರ್ಟ್ ನನ್ನ ತಮ್ಮ ಜರ್ಮನಿಯಲ್ಲಿ ಓದ್ತಿದ್ದ ಅವ್ನ ಪಾಸ್ಪೋರ್ಟ್ ಇವಾಗ ಹೆಂಗ ಹೋಗ್ತಾನ ಅವನು ಜರ್ಮನಿಗೆ
ಓದಕ್ಕೆಲ್ಲ ಇದಾಯಿತು ಅವರು ಇದೆಲ್ಲ ದಾಖಲೆ ನಮ್ಮ ಮನೆ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಸುತ್ತ ಹಾಕಿದ್ದಾರೆ ಅದು ಬೆಂಕಿ ಇರುವಂತದ್ದು ಏನು ಅವಶ್ಯಕತೆ ಇತ್ತು ಯಾರೋ ಒಂದು ಕಮೆಂಟ್ಗೋಸ್ಕರ ಈ ಬೆಂಕಿ ಮನೆ ಹುಟ್ಟಿ ಬೆಳೆದಿದ್ ಮನೆ ಇದು ನಾವ್ ಇವಾಗ ಇಲ್ಲಿ ಬಂದ್ರಿ ನೋಡ್ರೆ ಕಣ್ಣಲ್ಲಿ ಹೆಂಗೆ ಮನ್ಸೆ ಇಲ್ಲ ದಿವಸದಿಂದ ನಿದ್ದೆ ಇಲ್ಲ ಊಟ ಇಲ್ಲ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ರೋಡ್ ಬಂದ್ ಬಿದ್ದಿರಿ ಹಬ್ಬ ಮಾಡ್ಬೇಕಂದ್ರೆ ಪ್ರತಿಯೊಂದು ನಮ್ ಡ್ಯಾಡಿ ಅಪ್ಪ ತಂಗಿದಿರು ಮೊಮ್ಮಕ್ಕಳು ಮಮ್ಮಿ ಎಲ್ಲ ನಾಲ್ಕು ತಲೆಮಾರಿ ಬರ್ನ್ ಆಗಿ ಸ್ವಾಸ್ಥ್ಯ ಕೂಡ ಆಗೈತೆ ಮನೇಲಿ UPS ಡಮ್ಮನ್ ಆಯ್ತು ಬ್ಯಾಸ್ಟ್ ಆಗೈತಿಲ್ಲಿ ಅದಕ್ಕೆ ಅದೆಲ್ಲ ಆಗಿರೋದು ಗ್ಯಾಸ್ ಬಿಟ್ಟೋಗವ್ರೆ ನಾನ್ ಫೋನ್ ಹಾಕಿ ನಮ್ ಡ್ರೈವರ್ ಗೆಳಿದಾಯ್ತು ಗ್ಯಾಸ್ ಹಾಕಿ ಅಂತ ಅವ್ರ ನೋಡ್ಮೇಲೆ ತಿರ್ಗಾ ಗ್ಯಾಸ್ ಅವ್ರ ಹೋಗ್ಮೇಲೆ ತಿರ್ಗಾ ಬಂದವ್ರು ಇನ್ನ 1,000 ಜನ ಬಂದು ತಿರ್ಗಾ ಮಾಡವ್ರೆ ಫಸ್ಟ್ ಸ್ಟಾರ್ಟಿಂಗ್ ಬಂದು ಮನೆ ಹೊಡೆದು ಲೂಟಿ ಮಾಡಿದ್ದಾರೆ ಲೂಟಿ ಮಾಡ್ಮೇಲೆ ಇದಾಗಿರೋದು ತಿರ್ಗಾ ಬಂದು ಬೆಂಕಿ ಹಚ್ಚವ್ರೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ ಬೆಂದಕಾಡೂರು ಪೀಡಕರಿಂದಲೇ ಪೀಕಬೇಕು ಕಿರಿಗೇಳಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅವ್ರದೆಲ್ಲ ಗ್ಯಾಸ್ ರೇಷನ್ ಕಾರ್ಪೊರೇಷನ್ ನೀರು ಸಬ್ಸಿಡಿ ಎಲ್ಲ ಮೊದಲು ಬಂದ್ ಮಾಡಿ ಉತ್ತರ ಪ್ರದೇಶದಲ್ಲಿ ಬ್ರೇವ್ ಮೂವ್ ಆಯ್ತು ಅಂತದ್ದೇ ಮೂವ್ ಕರ್ನಾಟಕದಲ್ಲೂ ಕೂಡ ಆಗ್ಬೇಕು ನೂರಕ್ಕೆ ನೂರು ತಪ್ಪು ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಕೋಲಾರದಲ್ಲಿ ಹಾಡ ಹಗಲೇ ಯುವತಿಯ ಅಪಹರಣ ಆಗಿದೆ ಇನ್ನೋವಾ ಕಾರಿನಲ್ಲಿ ಬಂದಂತ ದುಷ್ಕರ್ಮಿಗಳು ಈ ತರ ಕೃತ್ಯವನ್ನು ಮಾಡಿದ್ದಾರೆ ಇದು ಥೇಟ್ ಸಿನಿಮೆಯ ರೀತಿಯಲ್ಲೇ ಆಗಿದೆ ಯುವತಿಯನ್ನ ದುಷ್ಕರ್ಮಿಗಳು ಎಳ್ಕೊಂಡು ಹೋಗಿದ್ದಾರೆ ಇಲ್ಲಿ ಇನ್ನೋವಾ ಕಾರಲ್ಲಿ ದುಷ್ಕರ್ಮಿಗಳು ಬರ್ತಾರೆ ಆದ್ರೆ ಆ ಯುವತಿಯನ್ನ ಎಳ್ಕೊಂಡು ಹೋಗಿದ್ದು ಎಳೆದೊಯ್ದಿದ್ದು ಒಬ್ಬ ದುಷ್ಕರ್ಮಿ ಅಂತ ಗೊತ್ತಾಗಿದೆ ಯುವತಿಯ ಅಪಹರಣ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಕ್ಷಣಾರ್ಧದಲ್ಲಿ ಯುವತಿಯನ್ನ ಎಸ್ಕೇಪ್ ಮಾಡಿದ್ದಾರೆ ಈ ದುಷ್ಕರ್ಮಿಗಳು ಆ ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ಪೋಷಕರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ಇನ್ನೋವಾ ಕಾರ್ ಬರುತ್ತೆ ಆ ಹುಡುಗಿ ನಡ್ಕೊಂಡು ಹೋಗ್ತಿರುವಾಗ ಒಬ್ಬ ಅದ್ರಲ್ಲಿ ಇಳ್ಕೊಂಡು ಹೋಗಿ ಎಳ್ಕೊಂಡು ಬಂದು ಅವಳನ್ನ ಕಾರಲ್ಲಿ ತುಂಬಿಸ್ಕೊಂಡಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್ ರಘುರಾಜ್ ಏನಕ್ಕೋಸ್ಕರ ಈ ತರ ಕಿಡ್ನಾಪ್ ಮಾಡಿರೋದು ಏನಾದ್ರೂ ಇವರಿಗೆ ಲಿಂಕ್ ಇತ್ತ ಸದ್ಯಕ್ಕೆ ಈಗ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅವ್ರ ಪೇರೆಂಟ್ಸ್ ಆ ಶರ್ಮಿತಾ ಶೆಟ್ಟಿ ಬೆಳಗ್ಗೆ ಸುಮಾರು 11:30 ಗಂಟೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಮಾಹಿತಿ ಇದೀಗ ಲಭ್ಯವಾಗ್ತಿರುವಂತದ್ದು ಏನು ಆ ಯುವತಿ ಏನಿದ್ದಾರೆ ಸುಮಾರು 23 ವರ್ಷ ಯುವತಿ BSc ಕೋಲಾರ ನಗರದಲ್ಲಿರ್ತಕ್ಕಂತ ಒಂದು ಕಾಲೇಜಲ್ಲಿ ಓದ್ತಾ ಇದ್ರು ಮತ್ತೆ ಏನು ಇವರನ್ನ ಕಿಡ್ನಾಪ್ ಮಾಡಿದ್ದಾರೆ ಏನಿದ್ದಾರೆ ಅವರನ್ನ ಅವರ ಯುವಕ ಆ ಶಿವು ಅಂತ ಏನಿದ್ದಾರೆ ಅವರು ಆ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ರು ಇಬ್ಬರಿಗೂ ಪರಸ್ಪರ ಪರಿಚಯವೂ ಸಹ ಇತ್ತು ಅಂತಾನೆ ಹೇಳಲಾಗ್ತಾ ಇದೆ ಆ ಇನ್ನೋವಾ ಕಾರಲ್ಲಿ ನಾ ಗಮನಿಸ್ಬೋದು ಸುಮಾರು 4-5 ಜನ ಒಳಗಡೆ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಯುವತಿನ ಕಿಡ್ನಾಪ್ ಮಾಡಿರೋದು ಏನು ಶಿವು ಅಂತಾನೆ ಮೇಲ್ನೋಟಕ್ಕೆ ಅವರ ಪೋಷಕರು ಹೇಳ್ತಾರೆ ಅಂತದ್ದು ಈಗಾಗಲೇ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ಏನು ಕಿಡ್ನಾಪ್ ದೂರು ದಾಖಲಾಗಿರುವಂತದ್ದು ಈಗಾಗಲೇ ಏನೇನು ಮೊಬೈಲ್ ಟವರ್ ಲೊಕೇಶನ್ ಪ್ರಕಾರ ಇವರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಆ ಪರಸ್ಪರ ಪರಿಚಯ ಇತ್ತು ಆ ಪ್ರೀತಿಯನ್ನ ಎಲ್ಲೋ ಒಂದ್ ಕಡೆ ಇವನು ಯುವತಿ ನಿರಾಕರಿಸೋದಕ್ಕೆ ಅವರನ್ನ ಕಿಡ್ನಾಪ್ ಮಾಡಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಈಗಾಗಲೇ ಏನು ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ರಚನೆ ಮಾಡಿದೆ ಇನ್ನೇನು ಆರೋಪಿಗಳು ಬಲೆಗೆ ಬೀಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಶರ್ಮಿತಾ ಸೊ ಇದೆಲ್ಲ ಈ ತರ ಆಗಿರೋ ವಿಚಾರ ಎಲ್ಲ ಆತ ಪ್ರಪೋಸ್ ಮಾಡಿದ್ದು ಆಕೆ ರಿಜೆಕ್ಟ್ ಮಾಡಿದೆಲ್ಲ ಮನೆಯವರಿಗೆ ಗೊತ್ತಿತ್ತಂತ ಪರಸ್ಪರ ಇಬ್ರು ಒಬ್ರಿಗೊಬ್ರು ಪರಿಚಯ ಇದ್ದರಿಂದ ಪ್ರೀತಿ ಏನು ಪ್ರಸ್ತಾಪ ಕೂಡ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಯುವತಿ ಕೂಡ ಆ ಯುವಕನೊಂದಿಗೆ ಮಾತನಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಪ್ರೀತಿ ಮತ್ತೊಮ್ಮೆ ಏನೋ ನಿರಾಕರಿಸ ಮದುವೆ ವಿಚಾರದಲ್ಲಿ ಮದುವೆ ಬೇಡ ಅಂದಿದ್ದಕ್ಕೆ ಏನು ಯುವಕ ಏನಿದ್ದಾನೆ ಆಕ್ರೋಶಗೊಂಡು ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರನ್ನ ಪೊಲೀಸ್ ಠಾಣೆಯಲ್ಲಿ ಅವರ ಒಂದು ಪೋಷಕರು ನೀಡುವಂತದ್ದು ಇದೀಗ ಇಷ್ಟು ಸದ್ಯಕ್ಕೆ ಮಾಹಿತಿ ಇರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ರಘುರಾಜ್ ತಮ್ಮ ಇನ್ಫಾರ್ಮೇಶನ್ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.